ಕೊಳ್ಳೇಗಾಲದ ಚೆಸ್ಕಾಂ ಈ ಕಚೇರಿ ಮುಂಭಾಗ ಅನಿರ್ದಿಷ್ಟ ಕಾಲದ ಚಳವಳಿನ ಅಂಕಂದಿರ ಉದ್ದೇಶ ಇಷ್ಟೇ ಏನು ನಮ್ಮ ಪ್ರೊಫೆಸರ್ ಕಾಲದಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣನ ತಾರತಮ್ಯ ವಿದ್ಯುತ್ ನಿರ್ತಿರೋದ್ರಿಂದ ಸಮಾನ ವಿದ್ಯುತ್ ಕೂಡ ತನಕ ನಾವು ಯಾವುದೇ ಮನೆ ತೆರಿಗೆನ ಕಟ್ಟೋದಿಲ್ಲ ಅಂತ ಒಂದು ಘೋಷಣೆ ಆಗಿತ್ತು ಅದರಂತೆ ನಾವು ಕರೆಂಟ್ ಬಿಲ್ನ ಸುಮಾರು 20 ವರ್ಷದಿಂದ ಕಟ್ಟೆ ಬಂದಿದೋ ಕಳೆದ ನಿಂದ ಸಚಿವರಾದ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಆಗಿತ್ತು ನಾವು ನಿರಂತರ ಜ್ಯೋತಿಯಿಂದ ಕರೆಂಟ್ನ ಕೊಡ್ತಿರೋದ್ರಿಂದ ನೀವು ಬಿಲ್ನ ಕಟ್ಟಕೋಗಿ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿತ್ತು ಸರ್ಕಾರ ಹಳೆ ಬಿಲ್ನ ಮನ್ನಾ ಮಾಡಿ ಹೊಸ ಮೀಟರ್ ಹಾಕಿ ಹೊಸದಾಗಿ ಬಿಲ್ ಕೊಡ್ತೀನಿ ಅಂತ ಹೇಳಿದ್ರು ಅದರಂತೆ ನಾವು ಸಹ ಈ ನಮ್ಮ ತಾಲೂಕಿನಲ್ಲಿ ಮಾಡದೇ ಇರೋದ್ರಿಂದ ನಾವು ಕಳೆದ ವರ್ಷ ಚಳವಳಿ ಮಾಡಿದಾಗ ನಮ್ಮ ಮಾನ್ಯ ಕೊಳಗಲ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ತೀರ್ಮಾನ ಆಗಿತ್ತು ಯಾವ ಯಾವ ಮನೆ ಬಿಲ್ಲಲ್ಲಿ ವಿದ್ಯುತ್ ಬಿಲ್ ಕಟ್ಟಬೇಕಂತ ಹೋಲ್ಡ್ ಮಾಡಿ ಸರ್ಕಾರ ತೀರ್ಮಾನ ಆದ ನಂತರ ಈ ಒಂದು ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ಹೇಳಿದ್ರು ಆದರೆ ಈ ವೈವಿಕೆ ಅಧಿಕಾರಿಗಳು ಕೇವಲ ಒಂದು 8 ಗ್ರಾಮ ಮಾತ್ರ ಹೋಲ್ಡ್ ಮಾಡಿ ಇನ್ನು ಸಹ 12 ಗ್ರಾಮನ ಕೈ ಬಿಟ್ಟಿರೋದ್ರಿಂದ ಇವತ್ತು ನಾವು ಅನಿರ್ದಿಷ್ಟ ಕಾಲ ಚಳವಳಿನ ಅಂಕಂದಿದ್ದೀವಿ ಈಗಲಾರು ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ ಅಂತಂದ್ರೆ ಏನು ಆ 7ನೇ ತಾರೀಕು ಸರ್ಕಾರ ಚಾಮರಾಜನಗರಕ್ಕೆ ಬರ್ತಾ ಇದೆ ಆ ಬರ್ತಾ ಇರೋದ್ರಿಂದ ನಾವು 6ನೇ ತಾರೀಕು ಇಲ್ಲಿಂದ ಪಾದಯಾತ್ರೆ ಹೋಗಬೇಕಾಯ್ತು ಅಂತ ಈ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಪಾದಯಾತ್ರೆ ಹೋಗಬೇಕಾಯ್ತು ಅಂತ ಮೂಲಕ ಎಚ್ಚರಿಕೆ ನೀಡ್ತಾ ಇದೀವಿ ಡಿಮ್ಯಾಂಡ್ ಏನಂತಂದ್ರೆ ರೈತರು ಮತ್ತು ಬಡವರ ಮೇಲೆ ಚೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಾಕಿ ವಸೂಲಿ ಮಾಡಲಿಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಅನಿರ್ದಿಷ್ಟ ಅವಧಿ ಧರಣಿ ಮಾಡಲಿಕ್ಕೆ ಇಲ್ಲಿ ಕೂತಿದ್ರು ಸೋ ಈ ಏನು ಇವತ್ತು ಧರಣಿ ಕೂತಿದ್ದಾರೆ ಈ ಸಮಸ್ಯೆಯನ್ನು ನಾನು ಒಂದು ವರ್ಷದಿಂದನೇ ಮಾತಾಡಿದ್ದೀನಿ ಚೆಸ್ಕಾಂ ಅಧಿಕಾರಿಗಳು ರೈತ ಮುಖಂಡರುಗಳು ಸಭೆ ಕರೆದು ಒಂದು ವರ್ಷದಿಂದೇ ನಾನು ಮಾತಾಡಿದ್ದೀನಿ ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಮಂಡ್ಯ ಹಾಸನ ಈ ಮೂರು ಜಿಲ್ಲೆಗಳಲ್ಲಿ 2014 ರಲ್ಲಿ 2000 ಇಸ್ವಿಯಿಂದ ಕರ ನಿರಾಕರಣ ಚಳವಳಿ ಅಂತ ಪ್ರಾರಂಭ ಮಾಡಿದ್ರು ಆ ಕರ ನಿರಾಕರಣ ಚಳವಳಿನಲ್ಲಿ ಯಾವ ಯಾವ ಗ್ರಾಮಗಳು ಬಂದಿದೆ ಆ ಗ್ರಾಮಗಳಲ್ಲಿ ವಿದ್ಯುತ್ ಬಿಲ್ ಅನ್ನು ಕಟ್ಟಿಲ್ಲ ಅದು ಅರಿಯರ್ಸ್ ಆಗಿ ಅಕ್ಯುಮುಲೇಟ್ ಆಗಿ ಬಂದಿದೆ ಅದರ ಮೇಲೆ ಈಗ ಸರ್ಕಾರ ಒಂದು ತೀರ್ಮಾನ ತಗೊಳ್ಳಿ ಸಪೋಸ್ ಈಗ ಅಧಿಕಾರಿಗಳು ಹೇಳೋ ಪ್ರಕಾರ ನಮ್ಮ ಕೊಳ್ಳೇಗಾಲ ಡಿವಿಷನ್ ಅಲ್ಲಿ 7 ಕೋಟಿ ಅರಿಯರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಅರಿಯರ್ಸ್ ಏನಿದೆ ಅದರ ಮೇಲೆ ಸರ್ಕಾರ ತೀರ್ಮಾನ ತಗೊಳ್ಳಿ ಅದನ್ನ ನೀವು ಕಟ್ಟಿ ಅಂತ ಒತ್ತಾಯನೂ ಮಾಡಬೇಡಿ ಕಟ್ಟಲಿಲ್ಲ ಅಂತ ಕನೆಕ್ಷನ್ ನ ಡಿಸ್ಕನೆಕ್ಟ್ ಮಾಡಬೇಡಿ ಅಂತ ನಾನು ಒಂದು ವರ್ಷದಿಂದನೇ ತಾಕತ್ತು ಮಾಡಿದೆ ಸರ್ಕಾರ ಏನು 15 20 ಕೋಟಿ ಇದೆ ಅಡಿ ರಾಜ್ಯದಲ್ಲಿ ಇದು ಅದನ್ನ ಮನ್ನಾ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ನಿಮ್ಮ ಮೂಲಕ ಆಫ್ಟರ್ ಆಲ್ ಇಟ್ಸ್ ಎ ವೆರಿ ಸ್ಮಾಲ್ ಅಮೌಂಟ್ ರೈತರು ನಮಗೆ ಕೊಡುವಂಥ ಆದಾಯ ಮತ್ತು ಅವ್ರು ಕೊಡ್ತಕ್ಕಂಥ ಸಂಪತ್ತು ಇದೆಯಲ್ಲ ಅದರ ಮುಂದೆ 20 ಕೋಟಿ ರೂಪಾಯಿ ಭಾಳ ದೊಡ್ಡ ಅಮೌಂಟ್ ಏನಲ್ಲ ಸರ್ಕಾರ ಇದನ್ನು ಮನ್ನಾ ಮಾಡಿಬಿಡಿ ಒನ್ಸ್ ಫಾರ್ ಆಲ್ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತೀನಿ ಅಫ್ಕೋರ್ಸ್ ನಮ್ಮ ಅಧಿಕಾರಿಗಳಿಗೆ ಆ ಅಧಿಕಾರ ಇಲ್ಲ ಅಥವಾ ಚೆಸ್ಕಾಂ ಎಂಡಿಗೂ ಅಧಿಕಾರ ಇಲ್ಲ ಈಗ ನಾನು ಜನಪ್ರತಿನಿಧಿಯಾಗಿ ಇದನ್ನು ನಾನು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡ್ತೀನಿ ಆದರೆ ಇವತ್ತಿನ ತೀರ್ಮಾನ ಏನು ಅಂತಂದರೆ ಸರ್ಕಾರ ಅರಿಯರ್ಸ್ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋವರೆಗೂ ನೀವು ಅರಿಯರ್ಸ್ ಕಟ್ಟಿ ಬಡ್ಡಿ ಕಟ್ಟಿ ಸ್ವಲ್ಪನಾದರೂ ಕಟ್ಟಿ ಅಂತ ಒತ್ತಾಯ ಮಾಡಿಕೊಡ್ದು ಆಯಾ ತಿಂಗಳ ದರ ಏನು ಬರ್ತದೋ ಬಿಲ್ಲು ಅದನ್ನು ಮಾತ್ರ ಕಟ್ಟೋಕ್ಕೆ ರೆಡಿ ಇದ್ದಾರೆ ಅವರು
ಅದನ್ನ ಕಟ್ಟಿಸ್ಕೊಳ್ಳಿ ಅರಿಯರ್ಸ್ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದಿನಿ ಅಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತೆ ನೀವು ಮೇಲಧಿಕಾರಿಗಳ ಜೊತೆ ಒಂದ ಸತಿ ಮಾತಾಡಿ ಸರ್ ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ ಮತ್ತೆ ವಾಪಸ್ ತಕೊಂಡಿರೋ ರೈತ ಮುಖಂಡರಿಗೆ ನಾನು ಕ್ಷೇತ್ರದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು।